ಎಲ್ಲಿ ರಮ್ಯಾ ಫ್ಯಾನ್ಸ್ ಎಷ್ಟು ಇದ್ರಲ್ಲಿ ನೋಡಿ ಮೇಡಮ್, ನಮ್ಮ ಸ್ಯಾಂಡಲ್ವುಡ್ ನ ಕ್ವೀನ್ ಮೋಹಕ ತಾರೆ, ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಅವರ ಆನ್ ಸ್ಕ್ರೀನ್ ಬೆಸ್ಟ್ ಬೆಸ್ಟ್, ನಮ್ಮೆಲ್ಲರ ಫೇವ್ರೆಟ್ ಜೋಡಿ ರಮ್ಯಾ ಮ್ಯಾಮ್ ಅವರಲ್ಲಿದ್ದಾರೆ. ಹಲೋ, ಹಾಯ್, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಇದು ಒಂದು ತುಂಬ ಎಮೋಷ್ನಲ್ ಮೂಮೆಂಟ್, ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ, ನನಗೆ ಡ್ಯಾನ್ಸ್ ಅಷ್ಟು ಚೆನ್ನಾಗಿ ಬರಲ್ಲ. ಅಪ್ಪು ಅವ್ರ ಜೊತೆ ನಾನು ಡ್ಯಾನ್ಸ್ ಮಾಡುವಾಗೆಲ್ಲ ಅವರೇ ನನಗೆ ಹೇಳ್ಕೊಡ್ತಾ ಇದ್ರು, ರಮ್ಯಾ ಅವರೇ ಈ ಥರ ಮಾಡಿ ಇನ್ನೂ ಸುಲಭ ಆಗತ್ತೆ ಅಂತ. ಆಮೇಲೆ ಕೆಲವೊಂದು ಸತಿ ಸ್ಟೆಪ್ಸ್ ಬರದೆ ಹೋಗಿದ್ರೆ ಅಪ್ಪು ಅವರು ಡ್ಯಾನ್ಸ್ ಮಾಸ್ಟರ್ ಹತ್ರ ಹೋಗಿ ಹೇಳ್ತಾರೆ, ಸ್ಟೆಪ್ ಚೇಂಜ್ ಮಾಡೋಣ ಮಾಸ್ಟರ್, ಪಾಪ ರಮ್ಯವ್ರಿಗೆ ಕಷ್ಟ ಆಗ್ತದೆ ಅಂತ. ಅಂದರೆ ಅಷ್ಟು ನನಗೆ ಒಂದು ಸಪೋರ್ಟಿವ್ ಕೋಸ್ಟಾರ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಇವರೆಲ್ಲರೂ ನನಗೆ ಅಷ್ಟೊಂದು ಅಭಿಮಾನ ಮತ್ತು ಪ್ರೀತಿ ತೋರಿಸ್ತಾರಂದರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿನೇ ಕಾರಣ. ಅಪ್ಪು, ಅಶ್ವಿನಿ ಅವರು, ರಾಘಣ್ಣ ಅವರು, ಶಿವಣ್ಣ ಅವರು, ಗೀತಕ್ಕ, ಇಡೀ ಫ್ಯಾಮಿಲಿ, ಇವತ್ತು ಯುವ, ಡಿಂಪಿ, ಧಿರೇನ್, ಅಮ್ಮು ಅವರೆಲ್ಲರೂ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾನು ಅಪ್ಪುನ ಮಿಸ್ ಮಾಡಿಕೊಂಡ್ರು ಕೂಡ ಅವ್ರ ಫ್ಯಾಮಿಲಿ ಮೂಲಕ ನಮಗೆ, ಅವ್ರ ಅಭಿಮಾನಿಗಳ ಮೂಲಕ ನನಗೆ ಅವ್ರು ಇನ್ನೂ ಬದುಕಿದಾರಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ರಮ್ಯಾ ಮ್ಯಾಮ್. ಖಂಡಿತವಾಗ್ಲೂ ಎಲ್ಲರಿಗೂ ಆ ಒಂದು ಇಮೋಷ್ನಲ್ ಮೂಮೆಂಟ್ ವೇದಿಕೆ ಮೇಲೆ ಇದ್ದೇ ಇದೆ. ಆದರೆ ಅದೆಲ್ಲವನ್ನ ಮೀರಿ ಅಪ್ಪು ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾಯಿದ್ರು, ಏ ಖುಷಿಯಾಗಿರಬೇಕು, ಖುಷಿಯಾಗಿರೋಣ, ಹ್ಯಾಪಿ ಆಗಿರೋಣ ಅಂತ ಹೇಳಿ ಅಲ್ವಾ. ಸೊ ಇವತ್ತು ನಾವೆಲ್ಲರೂ ಖುಷಿ ಖುಷಿಯಾಗಿ ಅಪ್ಪು ಸರ್ನ ನಾವು ಸೆಲೆಬ್ರೇಟ್ ಮಾಡಬೇಕು, ಸಂಭ್ರಮಿಸಬೇಕು. ಅದನ್ನು ಮಾಡೋದಕ್ಕೆ ಇವತ್ತು ರಮ್ಯಾ ಮ್ಯಾಮ್ ಇಲ್ಲಿದ್ದಾರೆ. ನಾನು ಹೇಳಿದೆ ನಮ್ಮೆಲ್ಲರ ಫೇವ್ರೇಟ್ ಜೋಡಿ ಅಂತ. ರಮ್ಯಾ ಮ್ಯಾಮ್ ಜೊತೆ ಜೊತೆಗೆ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಿದಂಥ ಕಲಾವಿದರಿದ್ದಾರೆ. ನಾವೆಲ್ಲ ನಾಯಕ ನಟಿಯರು ವೇದಿಕೆ ಮೇಲೆ ಒಟ್ಟಿಗೆ ನೋಡಬೇಕು, ಅಪ್ಪು ಸರ್ ಜೊತೆ ನಟಿಸಿದಂಥ ಎಲ್ಲ ಆ್ಯಕ್ಟ್ರೆಸ್ನ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ನೋಡಬೇಕು ಅನ್ನೋದು ನಮ್ಮ ಆಸೆ. ಸೊ ನೀವು